ಮತ್ತೆ ದರ್ಶನ್ ಅವರು ಹಿಂಗೆ ಹಾಕಿ ಅಲ್ವಾ, ನಿಮ್ ಮುಂಚೆನೆ ಪರಿಚಯ ಇದ್ದ ದರ್ಶನ್ ಅವರು ಅಥವಾ ಯಾರೋ ಪರಿಚಯ ಮಾಡಿಸಿದ್ರ, ಲೈಕ್ ಅವ್ರ ದರ್ಶನ್ ಆಯ್ಕೆ ಬಗ್ಗೆ ಹೇಳೋದಾರೆ, ದರ್ಶನೇ ಯಾಕೆ ಅಂತ. ಫಸ್ಟ್ ಈ ಪಿಕ್ಚರ್ಗೆ ನಾವೆಲ್ಲ ಹಿಂಗೆ ಮಾತಾಡ್ಬೇಕಾದ್ರೆ ಸುದೀಪ್ ಅವ್ರಿಗೆ ಮಾಡೋಣ ಅಂತೇಳಿ ಅನ್ಕೊಳ್ತೀವಿ. ಸುದೀಪ್ ಅವ್ರನ್ನ ಯಾರು ಅಪ್ರೋಚ್ ಮಾಡಿ ಸರ್? ಸುದೀಪ್ ಅವ್ರೆ, ಸುದೀಪ್ ಅವ್ರು ನಾನು ಸುಮಾರು ಒಂದು ನಮಗೆ ಇವತ್ತಿಗೆ ಹಂಗೆ ತೊಗೊಂಡು 30 ವರ್ಷದ ಫ್ರೆಂಡ್ ನನಗೆ, ತುಂಬ ಆ್ಯಕ್ಚುಲಿ ನನಗೆ ತುಂಬ ಹಳೆ ಫ್ರೆಂಡ್ ಅವರು, ನನಗೆ ಅವ್ರು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದಲೂ ನನಗೆ ಫ್ರೆಂಡ್ ಅವರು ಸುದೀಪ್ ಅವರು. ಸೊ ಹಂಗಾಗಿ ಸುದೀಪ್ ಅವ್ರಿಗೆ ಅಪ್ರೋಚ್ ಮಾಡಿ ಸುದೀಪ್ ಅವ್ರು ಒಪ್ಕೊಂಡು ತಿಳ್ಕೊಂಡು, ಆಮೇಲೆ ವಾಲಿ ಅನ್ನೋ ಸಿನಿಮಾ ಕಮಿಟ್ ಆದಾಗ ಇದು ಮಾಡಿದಾಗ ಕೂಡ ಅವ್ರಿಗೆ ಈ ಪಿಕ್ಚರ್ ಮಾಡಿ ಇನ್ನೊಂದು ಪಿಕ್ಚರ್ ಮಾಡೋಣ ಅಂತೇಳಿ ಅವರು. ಆ್ಯಕ್ಚುಲಿ ಇವರು ತುಂಬ ಶ್ರೀನಿವಾಸ ಮಗ ಚೆನ್ನಾಗಿ ಕ್ಯಾರೆಕ್ಟ್ ಸಬ್ಜೆಕ್ಟ್ ಕೇಳಿದ್ರು. ಆ್ಯಕ್ಚುಲಿ ಸುದೀಪ್ ಅವ್ರು ಕೂಡ ತುಂಬ ಅವ್ರಿಗೂ ಖುಷಿ ಆಗಿರುತ್ತೆ ಈ ಸಬ್ಜೆಕ್ಟ್ ನೋಡೋದು, ಸಕ್ಕತ್ತಾ ಇದಾರೆ ಹುಡುಗ ಮಾತ್ರ. ತೂದೀಪ್ ಶ್ರೀನಿವಾಸ ಮಗ ನೋಡಿದ್ದೀನಿ ಅವ್ರದ್ದು ಅಪ್ರೋಚ್ ಮಾಡೋಂಗೆ ಹಿಂಗೆ ಅಂತ. ಆವಾಗ ಒಂದು 2-3 ಪಿಕ್ಚರ್ ಮಾಡ್ತಾರೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ, ದೇವರ ಮಗ, ಆಮೇಲೆ ಎಲ್ಲರ ಮನೆ ದೋಸೆ ತೂತೆ ಅಂತೇಳಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಪಿಕ್ಚರ್ ಮಾಡ್ತಾ ಇರ್ತಾರೆ ಅದು ವಿಲನ್ ಆಗಿ. ಆವಾಗ ಎಲ್ಲರ ಮನೆ ದೋಸೆ ತೂತೆ ಪ್ರಕಾಶ್ ಅಂತೇಳಿ ಡೈರೆಕ್ಟರ್, ನಮ್ಮ ಉದಯ ಟಿವಿಲಿ ಇದ್ರು ಪ್ರಕಾಶ್ ಅಂತೇಳಿ, ಆಮೇಲೆ ಅವರೆಲ್ಲ ಅವ್ರು ನನ್ನ ಸ್ನೇಹಿತರು ಇದ್ರು. ಅವಾಗ ಕೇಳಿದಾಗ ಹೌದು ನಂಬರ್ ಆ್ಯಕ್ಟ್ ಮಾಡ್ತಾ ಇದಾರೆ ಅಂತೇಳಿ, ಆವಾಗ ಅವ್ರ ಮುಖಾಂತರ ಫೋನ್ ಮಾಡಿ ಕರ್ಸ್ಕೊಂತೀವಿ. ಅವ್ರನ್ನ ಕರ್ಸ್ಕೊಂಡಾಗ ಆಮೇಲೆ ನೋಡಿದ್ರೆ ಅದರಲ್ಲಿ ಆ್ಯಕ್ಚುಲಿ ಅದಕ್ಕೆ ಬಂದು ಹಿಂಗೆ ಮಾತಾಡ್ಬೇಕಾದ್ರೆ ದರ್ಶನ್ ಅವರು ಅಂಜಿನಾಗರ ಜೊತೆ ಅಸ್ಟೆಂಟ್ ಆಗಿರ್ತಾರೆ. ಪರಿಚಯ ಆಗಿರ್ತಾರೆ. ಸೊ ಹಂಗಾಗಿ ದರ್ಶನ್ ಅವರು ಈ ಮೇಸ್ಟಿಕ್ ಟೀಮ್ಗೆ ಸೇರ್ಕೊಳ್ತಾರೆ. ಆಮೇಲೆ ಒಂದು ಫೈನ್ ಡೇ ಅವ್ರದ್ದು ಸೆಲೆಕ್ಷನ್ ಆಗ್ತೇವೆ, ಫೋಟೋ ಸೆಷನ್ ಈ ಸಬ್ಜೆಕ್ಟ್ ಎಲ್ಲ ಹಿಂಗೆ ಕೇಳ್ತಾರೆ, ಅವ್ರಿಗೂ ಭಾಳ ದರ್ಶನ್ ಅವ್ರಿಗೂ ಭಾಳ ಖುಷಿ ಆಗುತ್ತೆ. ಪ್ರಜ್ವಲ್, ಪ್ರಜ್ವಲ್ ಹೋಟ್ಲ್, ಅದು ಪ್ರಜ್ವಲ್ ಹೋಟ್ಲ್, ಅದೇ ಕತೆ ಪ್ರಜ್ವಲ್ ಹೋಟ್ಲ್ ರೂಮ್ ಹಾಕಿರ್ತೀವಿ, ಅಲ್ಲಿ ಕತೆಗೆ ಭಾಳ ಇಷ್ಟ ಆಗುತ್ತೆ ಅವ್ರಿಗೆ. ಆಮೇಲೆ ಒಂದು ಫೋಟೋ ಸೆಷನ್ ಮಾಡ್ಬೇಕಂತೇಳಿ ಡೈರೆಕ್ಟ್ ಹೇಳ್ತೀವಿ. ಇಲ್ಲೇ ಸನ್ ವ್ಯಾಲಿ ಕ್ಲಬ್ ಅಂತೇಳಿ ಮಾಗಡಿ ಮೇನ್ ರೋಡ್ ಒಂದು ಸನ್ ವ್ಯಾಲಿ ಕ್ಲಬ್ ಇದೆ, ಅಲ್ಲಿ ನಮ್ಮ ಮೇಕಪ್ ಮಲ್ಲಿ ಅಂತೇಳಿ ಪ್ರಭಾಕರ್ ಹತ್ರ ಇದ್ದರು, ಟೈಗರ್ ಪ್ರಭಾಕರ್ ಮೇಕಪ್ ಪರ್ಸನಲ್ ಮೇಕಪ್ ಅಷ್ಟೇ, ಅವರು ಮೇಕಪ್ ಮಾಡ್ತಾರೆ ಸಡನ್ ಅಕ್ಕ ಫೋನ್ ಮಾಡಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ರಮೇಶ್ ಅಂತೇಳಿ ಅವ್ರು ಕರೆಸ್ತೀವಿ, ಅಲ್ಲೊಂದು ಫೋಟೋ ಸೆಷನ್ ಆಗುತ್ತೆ. ಆಮೇಲೆ ರಗ್ಡ್ ಲುಕ್ಕಲ್ಲಿ ದರ್ಶನ್ ಅವ್ರಿಗೆ ಮೇಕಪ್ ಮಾಡ್ತಾರೆ, ಆ ಗೆಟಪ್ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿನ ಕಾಲದಾಗ ಎಲ್ಲ ಒಂದು 46 ಲಕ್ಷ ಆಗಿತ್ತು ಸರ್, 46 ಲಕ್ಷ ಸರ್. ಎಲ್ಲ ಮ್ಯೂಸಿಕ್ ಅವ್ರು ತುಂಬ ಸಾಧು ಕೋಕೆಲವರು ತುಂಬ ಚೆನ್ನಾಗಿ ಅದ್ಭುತವಾದಂಥ ಸಾಂಗ್ ಮಾಡಿ, ನಾಗೇಂದ್ರ ಪ್ರಸಾದ್ ಅವ್ರು ಕೂಡ ಅದ್ಭುತವಾದ ಸಾಹಿತ್ಯ ಬೆಳೆದ್ರು, ಸಾಹಿತ್ಯ ಜೊತೆ ಮ್ಯೂಸಿಕ್ ಕೂಡ ಅದೇ ರೀತಿ ಸಾಧು ಕೋಕಿಲ ಅವ್ರು ಕೂಡ ಮಾಡಿದ್ರು. ಬಟ್ ಸಾಧು ಕೋಕಿಲ ಅವರು ನಾಗೇಂದ್ರ ಪ್ರಸಾದ್ ಅವರ ಕೊಡುಗೆ ಕೂಡ ನಮ್ಮ ಮೇಸ್ಟಿಕ್ ಪಿಕ್ಚರ್ಗೆ ಭಾಳ ಇದೆ. ತುಂಬ ಕೋಆಪರೇಟಿವ್, ತನ್ನ ಸ್ವಂತ ಸಿನಿಮಾ ಅಂತೇಳಿ ಬರೀ ಲಿರಿಕ್ ಕೊಟ್ಬಿಟ್ಟು ಎಲ್ಲ ಕುಂದ್ಕೊಂಡು ಲಿರಿಕ್ ಕೊಟ್ಬಿಟ್ಟು ಬರ್ತಿಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇನ್ವಾಲ್ವ್ ಆಗ್ತಾ ಇದ್ರು. ಸಾಧು ಕೋಕಿಲ ಕೂಡ ಇನ್ವಾಲ್ವ್ ಆಗ್ತಾ ಇದ್ರು, ಎಲ್ಲರ ಕೊಡುಗೆ ಕೂಡ ಇದೆ ಈ ಪಿಕ್ಚರ್ ಅಲ್ಲಿ. ಸರ್ ಅವತ್ತು ಆಕ್ಚುಲಿ ನಾವು ಕೊಟ್ಟಿದ್ದು 50,000 ರೂಪಾಯಿ ಸರ್, ಆಫ್ಟರ್ ದ ಫಿಲಿಮ್, ಆಫ್ಟರ್ ದ ಫಿಲಿಮ್ ಅವ್ನ ಮನೆ ಲೀಸ್ಗೆ ಹಾಕೊಂಡಿದ್ದೆ ಜೆ ಪಿ ನಾಗ, ಅವಾಗ 50,000 ರೂಪಾಯಿ ತಗೊಂಡು ನಾನೇ ತಗೊಂಡೋಗಿ ಕೊಟ್ಟಿದ್ದೆ ಸರ್. ಏನ್ ಟೈಮ್ ಪಾಪ, ಅವಾಗ ಅವರು ಪಾಪ ತುಂಬಾ ಸ್ಟ್ರಗ್ಲಿಂಗ್ ಅಲ್ಲಿ, ತುಂಬಾ ಬರ್ತಂದಲ್ಲಿ ಪಾಪ ಅವಾಗ ತಾನೇ ಮೇಲೆ ಬರ್ತಾರೆ, ಯಾಕಂದ್ರೆ ತುಂಬಾ ಕಷ್ಟ ಬಿದ್ದ ಅವ್ರು ನಿಜವಾಗ್ಲು. ಇವತ್ತು ದರ್ಶನ್ ಅವರು ಸ್ಟಾರ್ ಆಗ್ಬೇಕಾರೆ ಅವ್ರ ತಮ್ಮ ದಿನಕರ್ ತಾಯಿ ಅವ್ರ ಸಿಸ್ಟರು ಅವರೆಲ್ಲ ಮಾಡಿದ್ದು ನೋಡಿ ಪಾಪ, ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರ ಫ್ಯಾಮಿಲಿ ಕೂಡ. ದರ್ಶನ್ಗೆ ಒಂದು ಬೆನ್ನೆಲುಬಾಗ ಅವರೆಲ್ಲ ಇದ್ಕೊಂಡು ಅವ್ರೊಟ್ಟಿಗೆ ನಾವೆಲ್ಲ ಇದ್ದು ಒಂದು ಸ್ಟಾರ್ ಆಗಿ ರೂಪ್ಕೊಂಡ್ರು. ಅವ್ರು ಒಳ್ಳೆ ನಟ, ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಇವರೆಲ್ಲ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು, ಅದೊಂದು ಧೈರ್ಯ ಆಯ್ತು. ಹಂಗಾಗಿ ಆ ಧೈರ್ಯದಿಂದ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ. ಖಂಡಿತ, ಯಾಕಂದ್ರೆ ಅವತ್ತೆಲ್ಲ ಒಂದು ಈ ಸ್ಟಾರ್ ಯುಗ, ಹೊಸಬ್ರು ತಗೊಳೋದಂದ್ರೆ ಬಹಳ ಹೊಸಬ್ರು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ, ಇವತ್ತು ತುಂಬಾ ಜನ ಹೊಸಬ್ರು ಬರ್ತಾರೆ ಬಿಡಿ, ಬರ್ತಾ ಇದ್ದಾರೆ, ಹೋಗ್ತಾ ಇದಾರೆ, ನಿಂತ್ಕೊಳ್ಳೋರು ನಿಂತ್ಕೊಂತ ಇದಾರೆ, ಹೋಗೋರು ಹೋಗ್ತಾ ಇದಾರೆ. ಅವತ್ತೇನು ಪರಿಸ್ಥಿತಿ, ಹೊಸಬ್ರು ಬರ್ತಾರೆ ಅಂದ್ರೆ ಒಂಥರ ಸ್ವಲ್ಪ ಒಂಥರ ನಮ್ಗೂ ಕೂಡ ಕಿಂಡಲ್ ಮಾಡಿದ ಜನ ಕೂಡ ಗಾಂಧಿನಗರದಲ್ಲಿದ್ರು, ಅವನಿಗೇನು ಬುದ್ಧಿ ಗಿದ್ದಿ ಇದೆಯಾ ಅವನಿಗೆ, ಇವನ್ನೆಲ್ಲ ಕೆ ವಿ ಜಯರಾಮ್ ಅವ್ರ ಇದ್ರು, ಇಷ್ಟೆಲ್ಲ ಪಿಕ್ಚರ್ಸ್
ಪ್ರೊಡಕ್ಷನ್ ಎಕ್ಸಿಕ್ಯೂಟ್ ಆಗಿ ಎಲ್ಲ ಪ್ರತಿಯೊಂದು ಕೆಲಸ ಮಾಡಿದ್ರೆ ಅನುಭವ ಇದ್ದೆ, ಯಾಕೆ ಹಿಂಗ್ ಆಗ್ತಾ ಇದ್ದಾನೆ ಅಂತಾನು ಒಳ್ಳೆ ಮಾತಲ್ಲೂ ಹೇಳಿದವರು ಇದಾರೆ, ಕಿಂಡಾನ್ ಮಾಡಿದವರು ಇದಾರೆ, ಆಮೇಲೆ ನಮ್ಗೆ ಒಂಥರ ಆತ್ಮಸ್ಥೈರ್ಯ ಕುಗ್ಸುವಂತ ಮಾತುಗಳು ಆಡಿದ್ದಾರೆ. ಗೆದ್ದಾಗ ಕೆಲವು ಜನ ಅದೇ ಮದೇ ನಾನು ಹೇಳಿದ್ದೆ ಅವತ್ತು ನಿಂಗೆ ಸಕ್ಸಸ್ ಆಗತ್ತೆ ಅಂತ ಹೇಳಿರ್ವಾ ನಿನ್ಗೆ ಅಂತ ಹೇಳಿದ ಜನನೂ ಇದಾರೆ. ಬಟ್ ಆ ಟೈಮ್ ಅಲ್ಲಿ ಬಟ್ ನಮ್ಗೆ ಏನಂದ್ರೆ ಆಕ್ಚುಲಿ ಹಿಂದೆ ಕಾಲೇಜ್ ಯೂನಿಯನ್ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿರೋ ನಂಗೆ ಆತ್ಮಸ್ಥೈರ್ಯ ಒಂದು ಜನ ಬಳಕೆ ಪ್ರತಿಯೊಂದು ಇದರಿಂದ ಆತ್ಮಸ್ಥೈರ್ಯ ಬಹಳ ಚೆನ್ನಾಗಿತ್ತು. ಸೊ ಹಂಗಾಗಿ ನನಗೆ ಎಲ್ಲೂ ಹುಮ್ಮಸ್ಸು ಕೂಗಿಲ್ಲ. ಸೊ ಹಂಗಾಗಿ ದೇವರ ಆಶೀರ್ವಾದದಿಂದ ಆ ಪಿಕ್ಚರ್ ಮತ್ತೆ ಇಡೀ ಟೀಮ್ ಗೆಲ್ತು. ಸ್ಪರ್ಶ ರೇಖಾ ಹೆಂಗೆ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಎಸ್ ಜಿ ಆರ್ ಸಿ ಕಾಲೇಜು, ರೇಖಾ ಅವರು ಮಾರ್ಡಿಸ್ ಕಾಲೇಜು, ಸ್ಪರ್ಶ ಅವರು ಒಂಥರ ಹೆಂಗೆ ಅಂದ್ರೆ ಅವಾಗ ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳುಗಳಿಗೆ ಗಾಡಿ ಓಡಿಸ್ತಾರೆ ಬಿಡಿ. ಅವಾಗ ನಾಯಂತರ 2000 ಆ ಟೈಮಲ್ಲ ಒಂದು ಇವರು ಹೀರೋ ಥರ ಅವರು ಸ್ಪರ್ಶ ರೇಖಾ ಅವರು ಆರ್ ಎಕ್ಸ್ ಹಂಡ್ರೆಡ್ ಹೀರೋ ಹೋಂಡ ಕಾಲೇಜಿಗೆ ಅವ್ರು ಆರ್ ಪಿ ಸಿ ಲೇಔಟಲ್ಲಿ ಇದ್ರು ಮನೆ, ಅಲ್ಲಿಂದ ಹೀರೋ ಹೋಂಡ ಒಳ್ಳೆ ಹುಡುಗಿ ಆದ್ರು ಕೂಡ ಹೀರೋ ಥರ ಅವರು ಅದೆಲ್ಲ ನಾನು ನೋಡಿದ್ದೆ. ಅಂದ್ರೆ ಫಿಲಮ್ ಬಿಟ್ಟು ಹೇಳೋದು ಆಮೇಲೆ ಸ್ಪರ್ಶ ಇದಾಯ್ತು, ಸ್ಪರ್ಶ ಇಟ್ಟಾಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗು ಒಂದು ಲಕ್ಕಿ ಲೆಗ್ ಇವರು ಹೀರೋಯಿನ್ ಲಕ್ ರೇಖಾ ಅವರು ಅಂತೇಳಿ ನಮ್ಗು ಮನ್ಸಿಗೆ ಅನಿಸ್ದಾಗ ನಾನು ಡೈರೆಕ್ಟ್ಗೂ ಹೇಳಿದೆ ಸ್ಪರ್ಶ ರೇಖಾ ಅವ್ರು ಹಾಕೋಣ ರೀ ಹಿಂಗೆ ಅವ್ರು ಸರ್ ಸ್ವಲ್ಪ ಒಂಚೂರು ಅಸಮಾಧಾನ ಇತ್ತು. ಆದ್ರೂ ಕೂಡ ಸುಮಾರು ಹೀರೋಯಿನ್ ಹುಡುಕ್ತಾ ಇದ್ರು ತಲಾಶಲ್ಲಿ, ಅವ್ರ ದೃಷ್ಟಿಕೋನದಲ್ಲಿ ಅವ್ರು ಹುಡುಕ್ತಾ ಇದ್ರು. ಬಟ್ ನಾನಂತ ಮೆಂಟಲಿ ಸ್ಪರ್ಶ ರೇಖಾ ಅಂತ ಫಿಕ್ಸ್ ಆಯ್ತು. ಕೊನೆಗೆ ನನ್ನ ಮೆಂಟಲ್ ಸೆಟ್ ಪ್ರಕಾರನೇ ಒಂದು ಡೈರೆಕ್ಟರ್ಗೂ ಒಪ್ಪಿಗೆ ಆಗಿನೇ ಇಲ್ಲ ಪಾಪ ದರ್ಶನ್ ಅವ್ರು ಯಾವತ್ತು ಆ ವಿಚಾರದಲ್ಲಿ ಇಲ್ಲ ಪಾಪ ಒಬ್ರು ಆರ್ಟಿಸ್ಟ್ ಆಗಿ ಬರ್ತಾ ಇದ್ರು ಹೋಗ್ತಾ ಇದ್ರು ಹೇಳಿದ್ದು ಡೈರೆಕ್ಟರ್ ಹೇಳಿದ್ದು ಪ್ರತಿಯೊಂದು ಕೆಲಸ ಅವ್ರೇನ್ ಕೆಲಸ ಅದು ಮಾಡ್ತಾ ಇದ್ರು ಹೋಗ್ತಾ ಇದ್ರು. ದರ್ಶನ್ ಅವ್ರು ಸ್ಟಾರ್ಟಿಂಗ್ ಡ್ಯಾನ್ಸ್ ಬರ್ತಾ ಇಲ್ಲ. ಬಟ್ ಅದು ಕೂಡ ಒಂದು ಟೀಮ್ ಅಂತ ಮಾಡಿದಾಗ ಎಲ್ಲ ಒಂದು ಕೋಆಪರೇಷನ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಲ್ಲ ಒಬ್ರಿಗೊಬ್ರು ಒಂಥರ ಒಂದು ಕುಟುಂಬದವ್ರ ತರ ಆಗ್ಬಿಟ್ಟಿದೆ. ಟೋಟಲಿ 32 ಡೇಸ್ ಮಾಡಿದ್ವಿ. ಸರ್ ಎಲ್ಲೂ ನನ್ಗೆ ಹೇಳಿಲ್ಲ ಸರ್, ನನ್ಗೆ ಎಲ್ಲೂ ತೊಂದರೆ ಆಗಿಲ್ಲ ಎಲ್ಲೂ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಟಾಪ್ ಇತ್ತು, ಆಮೇಲೆ ನನ್ನ ಸ್ನೇಹಿತರುಗಳು ರಾಮಮೂರ್ತಿ ಅವ್ರು ಸಪೋರ್ಟ್ ಮಾಡಿದ್ರು, ಶೇಷಾಚಲ ಅವ್ರು ಸಪೋರ್ಟ್ ಮಾಡಿದ್ರು, ರಮೇಶ್ ಅವ್ರು ಸಪೋರ್ಟ್ ಮಾಡಿದ್ರು, ಇನ್ನೂ ಅನೇಕ ಸ್ನೇಹಿತರು ನಮ್ಮ ತುಳಸಿ ಅಂತೇಳಿ ಸಾನೆಗೂನಳ್ಳಿ ಅವರಿದ್ದಾರೆ, ಆಮೇಲೆ ಅವ್ರ ತಮ್ಮ ಲಚ್ಚು ಅಂತೇಳಿ ಅನೇಕರು ಒಬ್ಬೊಬ್ರು ಎಲ್ಲ ಒಂದು ಕೈ ಜೋಡಿಸೋರು. ಬಟ್ ಎಲ್ಲ ನಮ್ದು ಟೋಟಲಿ ಸಾಲದಿಂದ ಆಗಿದ್ದ ಪಿಕ್ಚರ್ ಆಯ್ತು. ಅವತ್ತೇನ ಪಿಕ್ಚರು ಸ್ವಲ್ಪ ಏರುಪೇರು ಆಗಿದ್ರೆ ನಾನು ಒಬ್ಬನೇ ಅನ್ಭವಿಸ್ಬೇಕಾಗಿತ್ತು, ಬಹಳ ಕಷ್ಟ ಆಯ್ತು. ಬಟ್ ಆದ್ರೂ ಕೂಡ ಮುಂದೆ ಸಪೋರ್ಟ್ ಮಾಡೋರು ಏನೋ ಗೊತ್ತಿಲ್ಲ. ಬಟ್ ದೇವ್ರದಿಂದ ದೇವ್ರ ಆಶೀರ್ವಾದ ಪಿಕ್ಚರ್ ಗೆಲ್ತು. ಇವತ್ತು ಆರಾಮ ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ರಿಲೀಸ್ ಟೈಮಲ್ಲಿ ಆಗಿದೆ ಚಾಲೆಂಜ್ ಒಂದು, ನಮ್ಮ ಸುರೇಶ್ ಗೌಡ್ರು ಅಂತೇಳಿ ಪ್ರೊಡ್ಯೂಸರ್ ರಂಗ ಆತ್ಮೀಯ ಸ್ನೇಹಿತರು, ಬಟ್ ಅವರು ಈ ಪಿಕ್ಚರ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಧ್ರುವ ರಾಜು ಅನೇಕ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ರು. ನಮ್ಮ ಮೇಜೆಸ್ಟಿಕ್ ಪಿಕ್ಚರ್ಗೆ ಅವರು ಒಂದು ಪಿಲ್ಲರ್ ಸುರೇಶ್ ಗೌಡ್ರು. ಇವತ್ತು ನಾವು ನೆನೆಸ್ಕೊಳ್ಳೇಬೇಕು ಸುರೇಶ್ ಗೌಡ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಡಿಸ್ಟ್ರಿಬ್ಯೂಷನ್ ವೈಸೂ ನಮ್ಮ ಸ್ಯಾಟಲೈಟು ಮತ್ತೊಂದು ಮಗದೊಂದು ಎಲ್ಲ ಪ್ರತಿಯೊಂದು ನಿಂತ್ಕೊಂಡು ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡ ಅಲ್ಲಿ ನಮ್ಗೆ ಏನು ತೊಂದರೆ ಆಗಲ್ಲ. ಆಮ ಮೆಜೆಸ್ಟಿಕ್ ಅನ್ನೋ ಟೈಟ್ಲ್ ಇತ್ತಲ್ಲ ಆ ಟೈಟ್ಲೇ ಬಿಸ್ನೆಸ್ ಮಾಡಿದ್ದು. ಟೈಟ್ಲ್ ಡೈರೆಕ್ಟೇ ಮೆಜೆಸ್ಟಿಕ್ ಅಂತ ಇಟ್ಟಿದ್ದು. ಬಟ್ ಪಾಪ ಸಬ್ಜೆಕ್ಟ್ ಮಾಡ್ಬೇಕಂದ್ರೆ ಟೈಟ್ಲ್ ಇಟ್ಕೊಂಡೆ ಮಾಡ್ಕೊಂಡು ಇದ್ದವರು. ಫಸ್ಟ್ ಡೇ ಫಸ್ಟ್ ಶೋ ಅನುಭವ ಅಂದ್ರೆ ಆಕ್ಚುಲಿ ಫಸ್ಟ್ ಡೇ ರಿಲೀಸ್ ದಿವಸ ನಾವೆಲ್ಲ ಮೇನಕಾ ಮೇನ್ ಥಿಯೇಟ್ರು, ಇನ್ ಮಿಕ್ಕಿದ್ದು ಸಿದ್ದಿಗೇಶ್ವರ ನಮ್ಮ ಪ್ರಸನ್ನ ಥಿಯೇಟ್ರು ಉಮಾ ಆ ಥರ ಎಲ್ಲ ಮಾಡಿದ್ದು ಎಲ್ಲ ಥಿಯೇಟ್ರ್ ಆಲ್ಮೋಸ್ಟ್ ಆದರ್ಶ ಅಲ್ಲ. ಫಸ್ಟ್ ಡೇ ನಾವು ರಿಲೀಸ್ 9:10 ಸ್ಟಾರ್ಟು, 10:30 ಸ್ಟಾರ್ಟ್ ಮಾರ್ನಿಂಗ್ ಶೋ. ಅದಕ್ಕೆ ಮುಂಚೆ ನಾವೆಲ್ಲ ಇಡೀ ಟೀಮ್ ಹೋಗಿದ್ದೆ, ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ದರ್ಶನ್ ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಆಮೇಲೆ ನಮ್ಮ ಸುರೇಶ್ ಗೋಸ್ವಾಮಿ ಅವರು, ಆಮೇಲೆ ನಮ್ಮ ರಾಮಮೂರ್ತಿ ರಮೇಶು ದರ್ಶನ್ ಆಮೇಲೆ ನಾನು ಎಲ್ಲ ನಮ್ಮ ಟೀಮ್ ಎಲ್ಲ ನಮ್ಮ ಟೀಮಲ್ಲಿ ಯಾರು ಕೆಲಸ ಮಾಡಿದ್ರು ಎಲ್ಲ ಒಂದು 15 ಜನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ತಿರುಮಲಗಿರಿ ವೆಂಕಟೇಶ್ವರನ ದೇವಸ್ಥಾನ ಅಂತೇಳಿ ಅಲ್ಲೇ ಮುಹೂರ್ತ ಆಗಿದ್ದು ಪಿಕ್ಚರು. ಆ ಪೀಜ ಅಲ್ಲಿ ಹೋಗಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಇವತ್ತು ರಿಲೀಸ್ ಆಗ್ತದೆ ಕಾಪಾಡಪ್ಪ ಅಂತೇಳಿ ಬಂದು
ಸರಿ ಎಲ್ಲ ತೇಟು ಆತ್ಮಿಗಳಿಗೆ ಫೋನ್ ಮಾಡ್ತೀವಿ ಸರ್, ಇನ್ನೂ ಯಾವ ತೇಟು ಜನನೇ ಬಂದಿಲ್ಲ ಸರ್. ನಾನು ಹೇಳ್ತಾ ಇನ್ಫ್ಯಾಕ್ಟ್ ಒಂಬತ್ತುವರೆಯಲ್ಲಿ ಹತ್ತು ಕಾಲು ಹತ್ತುವರೆ ಪಿಕ್ಚರ್ ಸ್ಟಾರ್ಟ್ ಸರ್, ಇನ್ನು ಯಾರು ಆಡಿಯನ್ಸೇ ಬರ್ತಾರೆ ಸರ್ ಬರ್ತಾರೆ, ಒಂಥರ ಸ್ವಲ್ಪ ಒಂಚೂರು ಯಾರೇ ಆಗಲಿ ಭಯ ಅನ್ಕೊಂಡಿದ್ದಾರೆ ಭಗವಂತ ಯಾಪ ನನ್ಗೆ ಈ ಥರ ಹಿಂಗಾಗ್ಬಿಟ್ಟೆ ಒಂದು ಲೈಫೇ ಹಾಳಾಗೋಗ್ಬಿಡುತ್ತೆ ಅಂಥೇಳಿ ಕೈ ಮುಗ್ ಸರಿ ಅಲ್ಲಿಂದ ಹೊರಟು ದೇವ್ರ ಮೇಲೆ ಭಾರ ಹಾಕೊಂಡು ಹೊರಟು ನಾ ಬಿನ್ನಿ ಮಿಲ್ ಹತ್ರ ಬರ್ತಾ ಇದ್ವಿ, ಚಾಮರಾಜಪೇಟೆಯಿಂದ ಬಿನ್ನಿ ಮಿಲ್ ಹತ್ರ ಬರ್ತಾ ಇದ್ವಿ. ಆವಾಗ ಒಂದು ಫೋನ್ ಬಂತು ಮೇನಕಾ ಥಿಯೇಟ್ರಿಂದ, ಹಣ ಹೌಸ್ಫುಲ್ ಆರ್ ಪಿ ಫೋನ್ ಮಾಡಿ ಪ್ರಸನ್ನ ಥಿಯೇಟ್ರಿಂದ ಆರ್ ಪಿ ಫೋನ್ ಮಾಡಿ ಹೌಸ್ಫುಲ್ ಎರಡು ಶೋ, ಅಯ್ಯೋ ಒಂದು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ನೆಕ್ಸ್ಟ್ ಶೋ ಏನಾಗುತ್ತೆ ನಮ್ಗೆ ಅದಿಲ್ಲ, ಮಾರ್ನಿಂಗ್ ಎಲ್ಲ ಹೌಸ್ಫುಲ್ ಹೌಸ್ಫುಲ್ ಅಂತ ಎಲ್ಲ ಇದು ಮಾಡಿದ್ರಲ್ಲ, ಒಂದು ಖುಷಿ ಒಂದು ಕಾನ್ಫಿಡೆನ್ಸ್ ಒಂದು ಎಕ್ಸ್ಟ್ರಾ ಲೆವೆಲ್ ಎನರ್ಜಿ ಬರುತ್ತೆ. ಆಮೇಲೆ ಸೀದಾ ಅಲ್ಲಿಂದ ಮೇನಕಾ ಥಿಯೇಟರ್ ಪ್ರಸಾದ್ ಥಿಯೇಟರ್ ಎರಡು ಶೋ ಜನ, ಮೇನಕಾ ಥಿಯೇಟರ್ ಅಲ್ಲೂ ಎರಡು ಶೋ ಜನ, ಪ್ರಸಾದ್ ಥಿಯೇಟರ್ ಅಲ್ಲೂ ಒಂದು ಶೋ ತುಂಬ ಇನ್ನೊಂದು ಶೋ ಜನ, ಆ ಥರ ಒಂದು ಇದಾಗುತ್ತೆ ಸಕ್ಸಸ್. ನಿಜ ಭಾಳ ಒಂದು ಖುಷಿ. ಆಮೇಲೆ ಎಷ್ಟು ದಿನ ಪಿಕ್ಚರ್ ಹೋಯ್ತು? 1990s ವರೆಗೂ ಹೋಯ್ತು. ಮೆಜೆಸ್ಟಿಕ್ ಶೂಟಿಂಗ್ ಎಲ್ಲ ಆಯ್ತು, ಎಡಿಟಿಂಗ್ ಎಲ್ಲ ಆಯ್ತು. ಫಸ್ಟ್ ಪ್ರಿಂಟ್ ಹೋಗಿ ತೋರಿಸ್ಬೇಕಂತಾರೆ, ಫಸ್ಟ್ ನೋಡಿದ್ದು ಯಾರು ಸರ್, ಎಲ್ಲಿ ನೋಡಿದ್ದು? ಫಸ್ಟು ಆ್ಯಕ್ಚುಲಿ ಎಲ್ಲ ಇದನ್ನೆಲ್ಲ ಪಿಕ್ಚರ್ ಎಲ್ಲ ರೆಡಿ ಆಯಿತು. ಫಸ್ಟು ಎಲ್ಲ ಒಂದು ನಮ್ಮ ಡೈರೆಕ್ಟ್ರು ನಮ್ಮ ಮನೆಗೆ ಬಂದರು, ಬಂದು ಸಾರಿಗೆ ಎಲ್ಲ ರೆಡಿ ಇದೆ, ಒಂದು ಪಿಕ್ಚರ್ ನೋಡೋಣ ಸರ್, ಎಲ್ಲ ಟೆಕ್ನಿಷಿಯನ್ ಇದು ನಿಮ್ಗೆ ಯಾರು ಟೆಕ್ನಿಷಿಯನ್ ಬೇಕು, ಯಾರು ಇದು ಬೇಕು, ಆರ್ಟಿಸ್ಟ್ ಬೇಕು ಸರ್, ಎಲ್ಲ ಎಲ್ಲ ಫುಲ್ ಆರ್ಟಿಸ್ಟ್ ಏನು ಬೇಡ, ಒಂದು ಟೆಕ್ನಿಷಿಯನ್ಸು ನಮ್ಮ ಹೀರೋ ದರ್ಶನ್ ಅವರಿರಲಿ, ಆಮೇಲೆ ಮಿಟ್ಟಿದ್ರು ಸಹ, ಆಮೇಲೆ ಇವ್ರು ಸುದೀಪ್ ಅವ್ರಿಗೆ ಹೇಳಬೇಕು ಅಂತೇಳಿ ಸತ್ಯ ಅವ್ರು ಹೇಳಿ. ಸರಿ ಆಯಿತು ಸತ್ಯ ಅಂತೇಳಿ, ನಮ್ಮ ನಾನು ಸತ್ಯ ಇದೇ ಸರೋವರ ಹೋಟ್ಲಲ್ಲಿ ಸುದೀಪ್ ಯಾವಾಗಲೂ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ರಾತ್ರಿವರೆಗೂ ಅಲ್ಲೇ ಇರ್ತಾಯಿದ್ರು. ಸೀದಾ ನಾನು ಸತ್ಯ ಸುದೀಪ್ ಅವ್ರ ಹತ್ರ ಹೋದ್ರು ಸರ್, ಹಿಂಗೆ ಪಿಕ್ಚರ್ ರೆಡಿ ಇದೆ, ಫಸ್ಟ್ ಪ್ರಿಂಟ್ ರೆಡಿ ಇದೆ, ದಯವಿಟ್ಟು ನೀವು ಬಂದು ನೋಡಿ ಏನಿದೆ ಒಪಿನಿಯನ್ ಹೇಳಿ, ಸೆನ್ಸರ್ ಕಳ್ಸೋಕೆ ಮುಂಚೆ ಏನೊಂದು ಚೂರು ಹೇಳಿ ಸರ್, ಏನೋ ಟೆಕ್ನಿಷಿಯನ್ ನೋಡ್ತಾ ಇದ್ದೀವಿ ನೀವು ಬಂದು ನೋಡಿ ಸರ್ ಅಂತೇಳಿ ಕೇಳ್ಕೊಂಡು, ಸುದೀಪ್ ಅವರು ಖಂಡಿತ ಯಾವಾಗ ಆಗ್ತೀವಿ ಸರಿ ಆಯಿತು, ಇಂಥ ಡೇ ಟು ಟೈಮ್ ಎಲ್ಲ ಫಿಕ್ಸ್ ಆಗುತ್ತೆ, ಸಂಜೆ 6 ಗಂಟೆ ಶೋ ಇದೆ ಪ್ರಸಾದ್ ಲ್ಯಾಬಲ್ಲಿ, ಪ್ರಸಾದ್ ಲ್ಯಾಬಲ್ಲಿ ಆ ಥಿಯೇಟ್ರಲ್ಲಿ ಫಿಕ್ಸ್ ಮಾಡಿರ್ತೀವಿ. ಅವಾಗ ಸುದೀಪು ಸುದೀಪ್ ಅವ್ರ ಮಿಸ್ಸಸ್ಸು ಎಲ್ಲ ಈ ನಮ್ಮ ಪಿಕ್ಚರ್ ನೋಡಲಿಕ್ಕೆ ಬರ್ತಾರೆ, ಬಂದು ಫುಲ್ಲು ಎಂಟೈರ್ ಫುಲ್ ಪಿಕ್ಚರ್ ಆಗುತ್ತೆ. ಫಸ್ಟ್ ಹಾಫು ಖುಷಿ ಆಗುತ್ತೆ, ಸೆಕೆಂಡ್ ಹಾಫು ತುಂಬ ಖುಷಿ ಆಗುತ್ತೆ. ಆವಾಗ ಇಮಿಡಿಯೇಟ್ ಪಿಕ್ಚರ್ ಎಲ್ಲ ಮುಗ್ದಾದ್ಮೇಲೆ ದರ್ಶನ್ ಅವ್ರನ್ನ ತಪ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಸತ್ಯನೂ ತಪ್ಕೊಂಡು ಅಪ್ರಿಷಿಯೇಟ್ ಮಾಡೋದು ದರ್ಶನ್ ಮುಂದೆ, ನನ್ನ ಮುಂದೆ ನನಗೂ ಅಪ್ರಿಷಿಯೇಟ್ ಮಾಡಿ ಒಳ್ಳೇದಾಗಲಿ ಅಂತ ಇದು ಮಾಡಲಿ. ಆಮೇಲೆ ಸತ್ಯ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಸತ್ಯ ನೀನು ಅವತ್ತು ಏನು ಕತೆ ಹೇಳಿದ್ಯಾ ನಮ್ಮ ಇವ ಮೆಜೆಸ್ಟಿಕ್ ಕತೆ ನನಗೇನು ಹೇಳಿದ್ದೆ ನೀನು, ಸೇಮ್ ಪಿನ್ ಟು ಪಿನ್ ನೀನು ಹಂಗೆ ಸ್ಕ್ರೀನ್ ಮೇಲೆ ತೋರಿಸಿದ್ಯಾ, ಹಂಗೆ ಅದೇ ಥರ ತೋರಿಸಿದ್ಯಾ. ಆಮೇಲೆ ನನಗೆ ಸ್ಕ್ರೀನ್ ಪ್ಲೇ ವರ್ಷನ್ ಏನು ಹೇಳಿದೆ ಹಂಗೆ ಬಂದಿದೆ, ಡೈಲಾಗ್ ವರ್ಷನ್ ಏನು ಹೇಳಿದೆ ಹಂಗೆ ಬಂದಿದೆ, ಆಮೇಲೆ ರೀರೇಕಾಂಡಿಗೂ ತುಂಬ ಸಾಧು ಕೊಟ್ಟಿದೆ, ತುಂಬ ಚೆನ್ನಾಗಿ ಮಾಡಿದರೆ 100% ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ, ಒಳ್ಳೆ ಮ್ಯಾಸಿವ್ ಹಿಟ್ ಆಗುತ್ತೆ ಅಂತ ಕೂಡ ಅವತ್ತು ಹೇಳಿದ್ರು. ಬಟ್ ಅದೇ ಥರ ಒಂದು ದೊಡ್ಡ ಮ್ಯಾಸಿವ್ ಹಿಟ್ ಆಯಿತು 2002 ಆ ಪಿಕ್ಚರು. ಬಟ್ ಫಸ್ಟು ನಮ್ಮ ಪಿಕ್ಚರ್ಗೆ ನೋಡಿ ಹಾರೈಸಿದ್ದು ಸುದೀಪ್ ಅವರು.